ಬೆಂಗಳೂರಿನಲ್ಲಿ ವೀರಶೈವ ಲಿಂಗಾಯತ ಮೀಸಲಾತಿಯ ಕಹಳೆ ಜೋರಾಗಿ ಮೊಳಗ್ತಾ ಇದೆ ವೀರಶೈವ ಲಿಂಗಾಯತ ಮಠಾಧೀಶರ ಮಹತ್ವದ ಸಭೆ ನಡೀತಾ ಇದೆ ಬೆಂಗಳೂರಿನಲ್ಲಿ ವೀರಶೈವ ಲಿಂಗಾಯತ ಮೀಸಲಾತಿಯ ಕಹಳೆ ಜೋರಾಗಿದೆ ವೀರಶೈವ ಲಿಂಗಾಯತ ಮಠಾಧೀಶರ ಮಹತ್ವದ ಸಭೆ ನಡೀತಾ ಇದೆ ಬೆಂಗಳೂರಿನ ವಿಜಯನಗರದಲ್ಲಿ ಈ ಒಂದು ಮಹತ್ವದ ಮೀಟಿಂಗ್ ನಡೀತಾ ಇದೆ ಐನೂರಕ್ಕೂ ಹೆಚ್ಚು ಮಠಾಧೀಶರು ಈ ಮಹತ್ವದ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ ಹಿಂದುಳಿದ ವರ್ಗಗಳ ಮೀಸಲಾತಿಗೆ ಒತ್ತಾಯಿಸಿ ಸಭೆಯನ್ನ ನಡೆಸಲಾಗ್ತಾ ಇದೆ ಉಜ್ಜಯಿನಿ ಪೀಠದ ಜಗದ್ಗುರು ಶ್ರೀಶೈಲದ ಜಗದ್ಗುರುಗಳು ಸಿದ್ಧಗಂಗಾ ಶ್ರೀಗಳು ಆಂಧ್ರ ತೆಲಂಗಾಣ ಮಹಾರಾಷ್ಟ್ರ ಸೇರಿದಂತೆ ವಿವಿಧ ಮಠಾಧೀಶರು ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ ವೀರಶೈವ ಲಿಂಗಾಧಿ ಲಿಂಗಾಯತ ಮಠಾಧೀಶರ ಮಹತ್ವದ ಸಭೆ ನಡೀತಾ ಇದೆ ವೀರಶೈವ ಸಮುದಾಯವನ್ನ ಓಬಿಸಿಗೆ ಸೇರಿಸಬೇಕು ಅಂತ ಹೇಳಿ ಒತ್ತಾಯ ಮಾಡ್ಲಾಗ್ತಾ ಬೆಂಗಳೂರಿನಲ್ಲಿ ವೀರಶೈವ ಲಿಂಗಾಯತ ಮೀಸಲಾತಿಯ ಕಹಳೆ ಜೋರಾಗಿ ಮೊಡಕ್ತಾ ಇದೆ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ ಉಜ್ಜಯಿನಿ ಪೀಠದ ಜಗದ್ಗುರುಗಳು ಶ್ರೀಶೈಲದ ಜಗದ್ಗುರು ಸಿದ್ಧಗಂಗಾ ಶ್ರೀ ಸೇರಿದಂತೆ ಆಂಧ್ರ ತೆಲಂಗಾಣ ಮಹಾರಾಷ್ಟ್ರ ಸೇರಿದಂತೆ ವಿವಿಧ ಭಾಗಗಳಿಂದ ವಿವಿಧ ಮಠಾಧೀಶರು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಇನ್ನು ವೀರಶೈವ ಲಿಂಗಾಯತರನ್ನ ಒಬಿಸಿಗೆ ಸೇರಿಸಬೇಕು ಅಂತ ಹೇಳಿ ಆ ಒತ್ತಾಯ ಕೂಡ ಮಾಡಲಾಗ್ತಾ ಇದೆ ವಿಜಯನಗರದ ಸುಜ್ಞಾನ ಮಂಟಪದಲ್ಲಿ ಈ ಒಂದು ಬೃಹತ್ ವೀರಶೈವ ಲಿಂಗಾಧೀಶ ಲಿಂಗಾಯತ ಮಠಾಧೀಶರ ಮಹತ್ವದ ಸಭೆ ನಡೀತಾ ಇದೆ ಐನೂರಕ್ಕೂ ಹೆಚ್ಚು ಮಠಾಧೀಶರು ಈ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ ನೋಡಿ ಹಿಂದುಳಿದ ವರ್ಗಗಳ ಮೀಸಲಾತಿಗೆ ಒತ್ತಾಯಿಸಿ ಈ ಒಂದು ಸಭೆಯನ್ನ ನಡೆಸಲಾಗ್ತಾ ಇದೆ ಸಭೆಯಲ್ಲಿ ಹಿಂದುಳಿದ ವರ್ಗಗಳಿಗೆ ಸೇರಿಸಬೇಕು ವೀರಶೈವ ಲಿಂಗಾಯತ್ರಿನ ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ ರಾಜ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಹೊಸ ಬೆಳವಣಿಗೆ ಅಂತ ಹೇಳಿದ್ರೆ ಮೀಸಲಾತಿಯ ಪರ್ವ ಆರಂಭ ಆಗಿದೆ ಮೀಸಲಾತಿಗಾಗಿ ಸ್ವಾಮೀಜಿಗಳು ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ ಮಹತ್ವದ ಸಭೆಯನ್ನ ನಡೆಸ್ತಾ ಇದ್ದಾರೆ ಉಜ್ಜಯಿನಿ ಪೀಠದ ಜಗದ್ಗುರುಗಳು ಸೇರಿದಂತೆ ಶ್ರೀಶೈಲದ ಜಗದ್ಗುರು ಸಿದ್ಧಗಂಗಾ ಶ್ರೀಗಳು ಸೇರಿದಂತೆ ವಿವಿಧ ಮಠಾಧೀಶರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಜವಾಬ್ದಾರಿಯನ್ನು ಹೊತ್ಕೊಂಡಿರತಕ್ಕಂಥ ನಾನು ಇದರ ಮುಂಚೂಣಿಯಲ್ಲಿ ಇರಬೇಕು ನಿಜ ಈಗಾಗಲೇ ಟೂ ಹಾಗೆ ತುಮಕೂರು ಕ್ಷೇತ್ರವನ್ನು ಅಡಿಗೆ ಮುಟ್ಟಿರತಕ್ಕಂಥ ಪಂಚಮ ಪಾದಯಾತ್ರೆಯ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಜಯ ಬಸವ ಮೃತ್ಯುಂಜಯ ಸ್ವಾಮಿಗಳನ್ನು ನಾನು ಸ್ಮರಣೆ ಮಾಡ್ತೀನಿ ನಾನು ಪಂಚಮ ಶಾಲೆಯೇ ಆದರೆ ನಾವೇನು ಅವ್ರು ಇರತಕ್ಕಂಥ ಯಾತ್ರೆ ಏನು ಮಾಡ್ತಾ ಇದ್ದಾರೆ ಟು ಎ ಕೊಡಬೇಕು ಪಂಚಮ ಶಾಲೆಗಳಿಗೆ ಅಂತ ಅದಕ್ಕೆ ನಾವು ವಿರೋಧ ಅಂತೂ ಖಂಡಿತವಾಗಿ ನಾವು ಮಾಡ್ತಾಯಿಲ್ಲ ನಾವು ಸ್ವಾಗತಿಸ್ತಾ ಇದ್ದೀವಿ ಯಾಕೆ ನನಗೂ ಬೆನಿಫಿಟ್ ಆಗ್ತದೆ ಮನೇಲಿ ಯಾರು ಮಕ್ಕಳೆಲ್ಲ ಬಿಡಿ ಈಗ ಆ ಬೆನಿಫಿಟ್ ಪಡೆಯಕ್ಕಂಥ ಮಕ್ಕಳು ಯಾರೂ ಇಲ್ಲ ಆದರೂ ಕೆಳಕ್ಕೆ ಬಿದ್ದಿರತಕ್ಕಂಥವರು ಎಲ್ಲ ಪೂಜ್ಯರ ಪಂಚಮಸಾಲಿಗಳ ಹೋರಾಟಕ್ಕೆ ಜಯ ಸಿಕ್ಕರೆ ನಮಗೂ ಕೂಡ ಗೆಲುವು ವಿಭೂತಿಪುರ ಮಠದ ಮಹಾಂತಲಿಂಗ ಶಿವಾಚಾರ್ಯ ಸ್ವಾಮೀಜಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪಂಚಮಸಾಲಿ ಪಾದಯಾತ್ರೆಯಲ್ಲಿ ಭಾಗವಹಿಸುವ ಬಗ್ಗೆ ಚರ್ಚಿಸ್ತೀವಿ ಈ ಬಗ್ಗೆ ನಾವು ಚರ್ಚಿಸಿ ತೀರ್ಮಾನವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿ ವಿಭೂತಿಪುರ ಮಠದ ಮಹಾಂತಲಿಂಗ ಶಿವಾಚಾರ್ಯ ಸ್ವಾಮೀಜಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡಿ ಈಗ ಆಲ್ರೆಡಿ ಪಂಚಮಸಾಲಿ ಲಿಂಗಾಯತ್ರನ್ನ ಟು ಎ ಮೀಸಲಾತಿ ಕೊಡಲೇಬೇಕು ಅಂತ ಹೇಳಿ ಪಾದಯಾತ್ರೆ ಕೂಡ ನಡೀತಾ ಇದೆ ಇನ್ನೇನು ಫೆಬ್ರವರಿ ಇಪ್ಪತ್ತೊಂದನೇ ತಾರೀಕಿಗೆ ಸಮಾವೇಶ ಕೂಡ ನಡೆಯುತ್ತೆ ಇದೀಗ ವಿಭೂತಿ ಪುರ ಮಠದ ಮಹಾಂತಲಿಂಗ ಶಿವಾಚಾರ್ಯ ಸ್ವಾಮೀಜಿ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪಂಚಮಸಾಲಿ ಲಿಂಗಾಯತ್ರಿಗೆ ಮೀಸಲಾತಿ ಸಿಕ್ಕಿದ್ರೆ ಆ ಹೋರಾಟಕ್ಕೆ ಜಯ ಸಿಕ್ಕಿದ್ರೆ ನಮಗೂ ಕೂಡ ಖುಷಿ ಆಗುತ್ತೆ ಇನ್ನು ಆ ಪಾದಯಾತ್ರೆಯಲ್ಲಿ ನಾನು ಭಾಗವಹಿಸುವಂತಹ ಚರ್ಚೆಯನ್ನ ಕೂಡ ಮಾಡ್ತೀನಿ ಅಂತ ಹೇಳಿ ವಿಭೂತಿಪುರ ಮಠದ ಮಹಾಂತಲಿಂಗ ಶಿವಾಚಾರ್ಯ ಸ್ವಾಮೀಜಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಹಳ ಅಹ್ ಪಂಚಮಸಾಲಿ ಲಿಂಗಾಯತರನ್ನ ಟು ಎ ಮೀಸಲಾತಿ ಕೊಡ್ಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹೋರಾಟ ಜಾಸ್ತಿ ಆಗ್ತಾನೆ ಇದೆ ಜಯಮೃತ್ಯುಂಜಯ ಶ್ರೀಗಳ ನೇತೃತ್ವದಲ್ಲಿ ಪಂಚಮಸಾಲಿಗೆ ಟೂ ಎ ಮೀಸಲಾತಿ ಕೊಡಲೇಬೇಕು ಅಂತ ಹೇಳಿ ಪಾದಯಾತ್ರೆ ಕೂಡ ನಡೀತಾ ಇದೆ